ಮಾಲಾಶ್ರೀ ಮ್ಯಾಮ್ ಬಿಸ್ಕೆಟ್ ಯಾವ ತರಿಸ್ಕೊತಾ ಇದ್ರು ನನಗೂ ಅದೇ ಬೇಕು ಅಂತಿದ್ದೆ. ಸೊ ಡೂಪ್ ಇಲ್ಲದೆ ನಾನೇ ಆ್ಯಕ್ಟ್ ಮಾಡಿದೆ. ನನಗೇನು ಗೊತ್ತಾ, ಆ್ಯಕ್ಷನ್ ಕಟ್ ಹೇಳಿದ್ರೆ ಮಾಸ್ಟರ್ ಹಂಗೆ ಬರೋದು. ಫಸ್ಟ್ ಅದು ಆಫರ್ ಬಂದಾಗಂತೂ ನಾನಂತ ವಾಸ್ ಜಂಪಿಂಗ್. ನಾನೇನೋ ಕೇಳ್ತಿದ್ದೆ ಒಂದೇ ಒಂದು ನಿಮಿಷ ಅನ್ನೋರು. ನಾನು ಬಗ್ ನೋಡಿದ್ರೆ ಅವರು ಟಿ ವಿ ಬರ್ತಿತ್ತು, ಅದ್ರಲ್ಲಿ ನಾನೇ ಬರ್ತಿದ್ದೆ. ನಿಮಗೆ ಗೊತ್ತಿಲ್ಲದೇ ನೀವು ಇನ್ನೊಬ್ಬರು ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿರ್ತೀರ ಈ ಥರ ಪಾತ್ರಗಳನ್ನೆಲ್ಲ ಮಾಡಿ. ಸೊ ಆ್ಯಸ್ ಆನ್ ಆ್ಯಕ್ಟರ್ ನಿಮ್ಗೆ ಅದೊಂಥರ ಜನರಿಗೆ ಡಿಫ್ರೆಂಟ್ ಆಗಿ ಕನೆಕ್ಟ್ ಆಗುವಂತಹ ಆಪರ್ಚುನಿಟಿ ಬೇರೆ ಪ್ರೊಫೆಷನ್ಗೆಲ್ಲ ಹೋಲಿಸ್ಕೊಂಡ್ರೆ. ಅಂಡ್ ಕನ್ನಡ ಸಿನಿಮಾದಲ್ಲೂ ನೀವು ಅಭಿನಯಿಸಿದ್ರ. ಅಂಡ್ ನನ್ನ ಒನ್ ಆಫ್ ದ ಫೇವರೇಟ್ ಮೂವಿ ಸಿಂಹಾದ್ರಿ ಸಿನಿಮಾ. ಇವತ್ತಿಗೂ ಅದು ಬಂದ್ರೆ ನಾನು ನನ್ ವಾಪಸ್ ಹಂಗೆ ನೋಡ್ತಾ ಇರ್ತೀನಿ ಸೀನ್ ಪೂರ್ತಿ ಮೂವಿಯವರೆಗೂ. ಅಂಡ್ ನೀವು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಜೊತೆ ಆಕ್ಟ್ ಮಾಡಿದ್ದೀರಾ. ಅಂಡ್ ಚಂದು ಫಿಲಮ್ ಸುದೀಪ್ ಸರ್ ಜೊತೆ ನೀವು ಆಕ್ಟ್ ಮಾಡಿದ್ದೀರಾ. ಅಂಡ್ ಸೀರಿಯಲೇ ಒಂಥರ ಆದ್ರೆ ಸಿನಿಮಾನೇ ಆಕ್ಟಿಂಗ್ಗೆ ಆದ್ರೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಲ್ವಾ? ಹೇಗಿತ್ತು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದು? ಅವ್ರ ಜೊತೆಗೆಲ್ಲ ಮಾಡೋದಕ್ಕೆ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ವಿಷ್ಣು ಸರ್ ಎಲ್ಲ ತುಂಬ ತುಂಬ ಸಿಂಹ ಅಂತ ನಾವೇನು ನೋಡ್ತೀವಿ ಅವ್ರ ಹೆಸರು ಹಂಗಿದ್ರೆ, ಬಟ್ ಈಸ್ ವೆರಿ ನೈಸ್ ಪರ್ಸನ್. ಮುಗ್ಧ ಮನಸ್ಸು ಮಗು ಥರ ಮಾತು ಹಾಗೆ ಇರ್ತಿದ್ರು. ಆ್ಯಂಡ್ ಸೆಟ್ಟಲ್ಲಿ ಸುಮಾರು ಸಲ ಅಪ್ರಿಷಿಯೇಟ್ ಮಾಡ್ತಿದ್ರು, ವೆರಿ ನೈಸ್ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಂಗೆ ಜುಟ್ಟಿಡ್ದು ಎಳೆಯೋದೆಲ್ಲ ಸೀನ್ ಇತ್ತಲ್ಲ, ರೇಕ್ಸ್ ಅವರು ರಿಯಲ್ಲ ಅಥವಾ ವಿಗ್ಗ ಇದು ಕೈಗೆ ಬಂದ್ಬಿಡುತ್ತೆ, ಶೋಭರಾಜ್ ಕಿತ್ತಾಕ್ಬಿಡ್ತಾನೆ ಅವನು ರಿಯಲಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ರೇಕ್ಸ್ ಅವರು. ಆ್ಯಂಡ್ ಸುಮಾರು ಕಡೆ ಅಪ್ರಿಷಿಯೇಟ್ ಮಾಡೋರು. ಆ್ಯಂಡ್ ಬಯೋರು ಡಯಟ್ ಮಾಡೋದಕ್ಕೆ, ಈ ವಯಸ್ಸಲ್ಲಿ ಎಂಥ ಡಯಟ್, ಈಗೆಲ್ಲ ಚೆನ್ನಾಗಿ ತಿನ್ನಬೇಕು, ವರ್ಕೌಟ್ ಮಾಡಬೇಕು, ಎಲ್ಲ ಎಲ್ಲಿ ಸಿಗುತ್ತೆ ಪೌಷ್ಟಿಕ ಆಹಾರ ತಿನ್ನಬೇಕು ನೀವು ಅಂತ. ಆಮೇಲೆ ಎವ್ರಿಡೇ ಮೊಸರನ್ನ ತಿನ್ಸೋರು, ಮಧ್ಯಾಹ್ನ ಹೊತ್ತು ಸ್ವಲ್ಪ ಆದರೂ ಮೊಸರನ್ನ ಅನ್ನ ತಿನ್ನಬೇಕು. ನೀವು ಡಯಟ್ ಡಯಟ್ ನೋಡು, ಅಮ್ಮನೂ ಸರಿಯಾಗಿ ತಿನ್ನಲ್ಲ, ಅವಸರ ಅವಸರ ತಿನ್ಬಿಟ್ಟು ಎದ್ದೋಗ್ಬಿಡೋದು ಅಂತ ಹೇಳಿ ತಿನ್ಸೋರು. ಸೊ ಇಟ್ ವಾಸ್ ಅ ವೆರಿ ನೈಸ್. ಆ್ಯಂಡ್ ಇನ್ನೊಂದು ಸಿನಿಮಾ ಕೂಡ ವಿಷ್ಣು ಸರ್ ಜೊತೆಗೆ ವರ್ಕ್ ಮಾಡಬೇಕಾಗಿತ್ತು. ನಾನು ಸರೇ ಹೇಳಿದ್ರಂತೆ ಇಲ್ಲ ಸರಿ ಚೆನ್ನಾಗಿ ಮಾಡ್ತಾರೆ ಈ ಕ್ಯಾರೆಕ್ಟರ್ಗೆ ಅಂತ, ಬಟ್ ಡೇಟ್ಸ್ ಅಡ್ಜಸ್ಟ್ ಆಗದೆ ಇದ್ದಿದ್ದರಿಂದ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈವನ್ ಚಂದು ಆಲ್ಸೋ ಆಲ್ಮೋಸ್ಟ್ 15 to 20 days ಏನೋ, ಅಲ್ಲೂ ಒಂದು ಸಾಂಗ್ ಎಲ್ಲ ಇತ್ತು ಸುದೀಪ್ ಸರ್ ಜೊತೆಗೆ. ಅಲ್ಲೂ ಒಂದು ದೊಡ್ಡ ಒಂದು ಹಬ್ಬದ ವಾತಾವರಣ, ಎವ್ರಿ ಡೇ ಒಂದಷ್ಟು ಜನ ಆರ್ಟಿಸ್ಟು ಎಲ್ಲ ರೌಂಡಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ನಗಾಡ್ಕೊಂಡು ವರ್ಕ್ ಮಾಡ್ತಾಯಿದ್ವಿ. ಅದು ಇವತ್ತಿಗೂ ಚೆರಿಷ್ ಮಾಡ್ಕೋತೀನಿ ಅದನ್ನೆಲ್ಲ. ಇವಾಗ ನಾವು ಸಿರಿಯವ್ರನ್ನ ನೋಡಿದ್ದೀವಿ, ಆ್ಯಂಡ್ ಬಿಗ್ ಬಾಸಲ್ಲೂ ಕೂಡ ನಮಗೆ ನೀವು ಇಂಡಿವಿಜುವಲ್ ಆಗಿದ್ದಾಗ ಹೇಗಿರ್ತೀರಾ, ಹೊರಗಡೆ ಪ್ರಪಂಚದಲ್ಲಿ ಹೇಗಿರ್ತೀರಾ ಅನ್ನೋದೊಂದು ಐಡಿಯಾ ಸಿಕ್ಕಿದೆ. ಬಟ್ ಚೈಲ್ಡ್ಹುಡ್ಡಲ್ಲಿ ಸಿರಿ ಅವರು ಹೇಗಿದ್ದಿದ್ದು, ಇಷ್ಟೇ ಸೈಲೆಂಟ್ ಆ್ಯಂಡ್ ಫಸ್ಟ್ ಬೆಂಚ್ ಸ್ಟೂಡೆಂಟ್, ಮಾತಾಡ್ತಿದ್ರಾ ಮಾತಾಡ್ತಿರ್ಲಿಲ್ಲ ನೀವು? ಕ್ವೈಟ್, ನಾನು ಆಗ್ಲೂ ತುಂಬಾ ಕ್ವೈಟ್, ನಾನು ಮನೇಲಿ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಕ್ವೈಟ್ ಆಗಿರ್ತಾ ಇದ್ದೆ. ಆ್ಯಂಡ್ ಫಸ್ಟ್ ಬೆಂಚ್ ಸ್ಟೂಡೆಂಟೇನೆ ನಾನು, ಹಿಂದೆ ಬೆಂಚ್ಗೆ ಹೋಗ್ತಾನೇ ಇರಲಿಲ್ಲ, ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡು ಓದ್ತಾ ಇದ್ದಿದ್ದು. ಐ ವಾಸ್ ಗುಡ್ ಸ್ಟೂಡೆಂಟ್ ಆಲ್ಸೋ, ಡಿಸಿಪ್ಲಿನ್ಡು ಆ ಥರದ್ದೆಲ್ಲನೂ. ಇನ್ನು ಮಿಕ್ಕಿದ್ದ ಆಟ ಏನಂದರೆ ಫ್ರೆಂಡ್ಸ್ ಇದ್ದರು ನನಗೆ, ಬಟ್ ನನಗೆ ಒಂದು ಸ್ವಲ್ಪ ದಿನ ಟೈಮ್ ತೊಗೊಳತ್ತೆ ಅವ್ರ ಜೊತೆಗೆ ಏನೋ ಜೆಲ್ ಆಗೋದಕ್ಕೆ, ಮಿಂಗಲ್ ಆಗೋದಕ್ಕೆ. ಒಂದ್ಸಲ ಆದರೆ ಐ ಆಮ್ ಕಮಿಟೆಡ್ ಟು ಎನಿಬಡಿ. ಒಬ್ಬರು ಅಂದರೆ ಎಸ್, ಈಸ್ ಮೈ ಫ್ರೆಂಡ್ ಅಂದರೆ ಈಸ್ ಮೈ ಫ್ರೆಂಡ್, ಶಿ ಇಸ್ ಮೈ ಫ್ರೆಂಡ್ ಅಂದರೆ ಶಿ ಇಸ್ ಮೈ ಫ್ರೆಂಡ್. ಈಗೂ ಚೈಲ್ಡ್ಹುಡ್ ಫ್ರೆಂಡ್ಸ್ ನನ್ನ ಜೊತೆಗಿದ್ದಾರೆ, ಶಿ ಇಸ್ ವೆರಿ ಕ್ಲೋಸ್ ಟು ಮೀ. ಆ್ಯಂಡ್ ಸೊ ಹಾಗೆ ಐ ಆಮ್ ವೆರಿ ಗುಡ್ ಆ್ಯಂಡ್ ಕಾಮ್ ಡಿಸಿಪ್ಲಿನ್ಡ್ ಗರ್ಲ್ ಆಗಲೂ ಕೂಡ. ಅವಾಗಿನ ನಿಮ್ಗೆ ಯಾವ್ದಾದ್ರು ತುಂಬ ಫಾಂಡ್ ಮೆಮರಿ ಅಂತ ಇದೆಯಾ? ಮೆಮರಿ ಅಂದರೆ ನಾನು ಸಿ ಪ್ರತಿ ಸಲ ಪ್ರತಿ ವರ್ಷದಲ್ಲಿ ಒಂದು 5 prizes ಅನ್ನೋದು ನನಗೆ ಇರ್ತಿತ್ತು, ಕಂಪಲ್ಸರಿ ಒಂದು 5 prizes ನನಗೆ ಅನ್ನೋದು ಆಗಿಬಿಟ್ಟಿತ್ತು. ಲೈಕ್ ಒಂದು ಡಾನ್ಸ್ ಇರ್ತಿತ್ತು, ಮೋನೋ ಆ್ಯಕ್ಟಿಂಗ್ ಇರ್ತಿತ್ತು, ಸ್ಪೋರ್ಟ್ಸಲ್ಲಿ ಒಂದು 2-3. ಐ ವಾಸ್ ಗುಡ್ ಅಟ್ ಸ್ಪೋರ್ಟ್ಸ್ ಆಲ್ಸೋ, ಚೆನ್ನಾಗಿ ಆಟ ಆಡ್ತಿದ್ದೆ. ಆ್ಯಂಡ್ ಕಲ್ಚರಲ್ ಲೀಡರ್ ನಾನು ಸ್ಕೂಲಿಗೆ, ಸೊ ಇಲ್ಲೂ ಹೇಳ್ಕೊಡ್ತಿದ್ದೆ, ಪ್ರೈಮರಿಗೆ ಹೋಗಿ ಹೇಳ್ಕೊಡ್ತಾ ಇದ್ದೆ. ಆಲ್ ದಟ್ ಯುನೋ, ಆ ವಯಸ್ಸಿಗೆ ಇಟ್ ಇಸ್ ಲೈಕ್ ಓ ವಾವ್ ಅನ್ನೋ ಥರ, ನಾನು ಇಲ್ಲೂ ಹೇಳ್ಕೊಡ್ತಿದ್ದೀನಿ ಅದು ಅಂತ. ಆ್ಯಂಡ್ ನನ್ನ ಟೀಚರ್ಗೆ ಹೇಳ್ಕೊಟ್ಟಿದ್ದೆ, ನನ್ನ ಸಿಸ್ಟರ್ಗೆ ಆಫ್ರಿಕಾಲ ಅವ್ರಿಗೊಂದು ಶೋ ಇತ್ತು, ಸೊ ಅವರಿಗೆ ನಾನು ಡಾನ್ಸ್ ಹೇಳ್ಕೊಟ್ಟಿದ್ದೆ, ಅವ್ರು ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಆಲ್ ದಟ್ ವಾಸ್ ಅ ಸ್ವೀಟ್ ಮೆಮರಿ. ಸೊ ನೀವು ಸ್ಕೂಲಲ್ಲಿ ಒಬ್ಬರು ಸ್ಟೂಡೆಂಟ್ ಇರ್ತಾರಲ್ಲ, ದಟ್ ಎಲ್ಲ ಕ್ಲಾಸ್ಗೂ ಅವ್ರು ಡ್ಯಾನ್ಸ್ ಹೇಳ್ಕೊಂಡು. ಹಾಗೆ ಆ್ಯಂಡ್ ನೀವು, ನಾನು ಎಲ್ರಿಗೂ ಗೊತ್ತಿರೋ ಹಾಗೆ ನೀವು ತುಂಬ ಮುಂಚೆನೆ ಆ್ಯಕ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ, ಆದ್ರೂ ಈ ಒಂದು ಆ್ಯಕ್ಟಿಂಗ್ ಸೆಟ್ ಇದ್ರ ಮಧ್ಯೆ ಅಕಾಡೆಮಿಕಲಿ ನಿಮ್ಮ ಕಾಲೇಜ್ ಜರ್ನಿ ಎಲ್ಲ ಹೇಗಿತ್ತು? ಕಾಲೇಜ್ ಹೋಗಿದ್ರೆ ತಾನೇ ಜರ್ನಿ ಗೊತ್ತಾಗಿ, ಕಾಲೇಜ್ಗೆ ಹೋಗಿಲ್ಲ. 9th ಅಲ್ಲಿ ಓದ್ತಿರ್ಬೇಕಾದ್ರೆ ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಕರೆಸ್ಪಾಂಡೆನ್ಸ್ ಅಲ್ಲಿ ತಗೊಂಡೆ ಏನೋ ಮಾಡ್ಬಿಡ್ತೀನಿ ಅಂತ, ಬಟ್ ಇಲ್ಲ, ನಾವು ಟೆಕ್ಸ್ಟ್ ಬುಕ್ ಓದೋಕ್ಕೆ ಟೈಮ್ ಎಲ್ಲಿ ಸಿಗ್ತಿತ್ತು, ನಂಗೆ ಸೀನ್ ಪೇಪರ್ ಓದೋದೇ ಟೈಮ್ ಆಗೋಗ್ತಾ ಇತ್ತು, ಹಾಗಾಗಿ ಕಂಟಿನ್ಯೂ ಮಾಡೋಕ್ಕೆ ಆಗಲ್ಲ, ಡಿಸ್ಕಂಟಿನ್ಯೂಡ್ ಆಗಲೇ ಇಲ್ಲ. ಯಾರಾದರೂ ಕೇಳಿದ್ರೆ ಪಿಯು ಆಗಿದೆ ನಂದು ಅಂತ ಹೇಳ್ತೀನಿ, ಡಿಗ್ರಿ ಡಿಸ್ಕಂಟಿನ್ಯೂ ಅಂತೀನಿ, ಬಟ್ ಇಲ್ಲ ಮಾಡಿಲ್ಲ. ಅನ್ಸುತ್ತಾ ಏನಾದರೂ ಬಹುಶಃ ನಿಮ್ಗೆ ಆ್ಯಕ್ಟಿಂಗ್ ಅಲ್ಲ ಅಂತಿದ್ರೆ ಇನ್ಯಾವ ಒಂದು ಪ್ರೊಫೆಷನಲ್ ನೀವು ಇರ್ತಿದ್ರಿ ಬಹುಶಃ? ಇಲ್ಲ,
ನಾನು ಯಾವತ್ತೂ ಹಂಗೆ ಯೋಚನೆ ಮಾಡಲ್ಲ, ಬಿಕಾಸ್ ನನಗಿದು ತುಂಬ ಐ ಆಮ್ ಪ್ಯಾಷನೇಟ್, ನನಗೆ ತುಂಬ ಇಷ್ಟ ನನಗೆ ಈ ಕೆಲಸ. ಹಾಗಾಗಿ ಬಟ್ ಬೇಗ ಬಂದ್ಬಿಟ್ಟೆ, ಬಿಟ್ಟರೆ ಇನ್ನೂ ಸ್ವಲ್ಪ ಎಜುಕೇಷನ್ ಮುಗಿಸ್ಕೊಂಡೇ ಬರಬಹುದಾಗಿತ್ತು, ಬಟ್ ಸ್ವಲ್ಪ ಬೇಗ ಬಂದೆ. ಇಟ್ಸ್ ರಿಟರ್ನ್ ಅಷ್ಟೇ, ಟೈಮ್ ಬಂದಿತ್ತು. ಬಟ್ ನನಗೆ ಯಾವತ್ತೂ ಬೇರೆ ಪ್ರೊಫೆಷನ್, ಇನ್ ಕೇಸ್ ಇದಾಗಲಿಲ್ಲ ಅಂದರೆ ಏನಪ್ಪ ಅನ್ನೋ ಯೋಚನೆನೇ ನನಗೆ ಬರಲೇ ಇಲ್ಲ. ಬೈ ಗಾಡ್ ಬ್ಲೆಸ್ ಟಚ್ ದೇವ್ರಿಂದ ಯಾವತ್ತು ಆ ಥರ ಯೋಚನೆ ಬಂದೇ ಇಲ್ಲ ನನಗೆ. ಬೇರೆ ಪ್ರೊಫೆಷನ್ ಬಗ್ಗೆ ನಾನು ಯೋಚನೆ ಮಾಡಿದ್ದೆ. ಆ್ಯಂಡ್ ನೀವು ಮಾಡಿರೋ ಪ್ರಾಜೆಕ್ಟ್ಸ್ಗಳಲ್ಲಿ ನಿಮಗೆ ತುಂಬ ಮನಸ್ಸಿಗೆ ಹತ್ತಿರ ಇರುವಂತಹ ಪ್ರಾಜೆಕ್ಟ್ ಅಥವಾ ಯಾವುದೋ ಒಂದು ಪಾತ್ರ, ಅದು ಸಿನಿಮಾ ಆಗಿರಬಹುದು ಅಥವಾ ಸೀರಿಯಲಲ್ಲಿ ಆಗಿರಬಹುದು? ಸುಮಾರಿದೆ. ಸಿ ಈಗ ನಾನು ಮಾಡಿದಷ್ಟು ಕ್ಯಾರೆಕ್ಟರ್ಸು, ಆಲ್ಮೋಸ್ಟ್ 1000 ಎಪಿಸೋಡ್ಸ್ ಹೋದಂಥ ಸೀರಿಯಲ್ಸ್ಗಳು ಆ್ಯಂಡ್ ಕ್ಯಾರೆಕ್ಟರ್ಸು. ರಂಗೋಲಿ ಅಂತ ತಗೊಂಡಾಗ ಜನಕ್ಕೆ ನಾನು ತುಂಬ ಹತ್ತಿರ ಆಗಿಬಿಟ್ಟೆ, ಅವ್ರ ಮನೆ ಮಗಳ ಥರ. ನನಗೆ ಕೈ ಸುಡೋ ಸೀನ್ ಬಂತು ಅಂದರೆ, ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ, ಕೈ ತಗೊಂಡು ನೋಡ್ತಾ ಇದ್ದಾರೆ, ನನಗೆ ಅರ್ಥನೇ ಆಗಲಿಲ್ಲ ಯಾಕೆ ಏನು ಅಂತಂದರೆ, ಕೈಯೆಲ್ಲ ಹೆಂಗಿದೆಯಮ್ಮ, ಸುಟ್ಕೊಂಡ್ಬಿಟ್ಟಿಯಲ್ಲ ನೀನು, ಯಾಕಮ್ಮ ಹಂಗೆ ಮಾಡ್ಕೊತೀಯ. ಸೊ ಅಷ್ಟು ಹತ್ತಿರ ಆಗಿಬಿಟ್ಟಿರ್ತೀನಿ ಅವರಿಗೆ. ಸೊ ಹಂಗೆ ನೋಡಿದ್ರೆ ರಂಗೋಲಿ ಆ್ಯಂಡ್ ಬದುಕು ಇಸ್ ಆಲ್ಸೋ ವೆರಿ ಗುಡ್ ಚಾಲೆಂಜಿಂಗ್ ರೋಲ್ ಆಗಿತ್ತು ನನಗೆ ಬದುಕು. ಆ್ಯಂಡ್ ತಮಿಳಲ್ಲಿ ಒಂದು ಮಾಡಿದೆ, ಭಾರತಿ ಅಂತ, ಬೊಮ್ಮಲಾಟಂ ಅಂತ, ಭಾರತಿ ಅನ್ನೋ ಕ್ಯಾರೆಕ್ಟರ್. ಈವನ್ ದ್ಯಾಟ್ ವಾಸ್ ಆಲ್ಸೋ ವೆರಿ ನೈಸ್ ಪರ್ಫಾರ್ಮಿಂಗ್ ರೋಲ್ಸ್. ಎಲ್ಲಾನು ಒಂದೊಂದೂ ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡು ಮಾಡೋ ಅಂಥ ಸೀನ್ಸ್ ಆಗಿರ್ತಿತ್ತು, ಸೀರಿಯಲ್ ಆಗಿತ್ತು. ಸೊ ಐ ಕಾಂಟ್ ಟೇಕ್ ಇಟ್ ಒನ್ ಅಂತ ತಗೊಳಕ್ಕಾಗಲ್ಲ ನನಗೆ. ಸೊ ಯಾ, ದೀಸ್ ತ್ರೀ ಆರ್ ಮೋರ್ ಲೈಕ್ ರಂಗೋಲಿ, ಬದುಕು ಆ್ಯಂಡ್ ಬೊಮ್ಮಲಾಟಂ. ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವಿದ್ದೀರಾ, ಆ್ಯಂಡ್ ಬಿಗ್ ಬಾಸ್ಗೆ ಹೋದ್ಮೇಲಂತೂ ನೀವು ಥ್ರೂ ಸೋಷಿಯಲ್ ಮೀಡಿಯಾ ಸ್ವಲ್ಪ ಜನರಿಗೆ ಕನೆಕ್ಟೆಡ್ ಆಗಿರಬೇಕಾಗತ್ತೆ, ನೀವಲ್ಲಿ ಹೇಗೆ ಆಟಾಡ್ತಿದ್ದೀರಾ ಅಂತೆಲ್ಲ. ನೀವು ಸೀರಿಯಲ್ ಸಿನಿಮಾ ಎಲ್ಲ ಮಾಡ್ತಿರ್ಬೇಕಾದ್ರೆ ಲೈಕ್ ಫ್ಯೂ ಇಯರ್ಸ್ ಬ್ಯಾಕ್ ಆಲ್ಸೋ ನಮಗೆ ಈ ಥರ ಇನ್ಸ್ಟಾಗ್ರಾಮ್ ಅದೆಲ್ಲ ಇರ್ತಿರ್ಲಿಲ್ಲ, ಇತ್ತೀಚೆಗೆ ಬಂದಂಥ ಒಂದು ಪ್ಲಾಟ್ಫಾರ್ಮ್ ಅದೆಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿದ್ದೀರಾ, ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತಿದ್ದೀರಾ ನಿಮ್ಮ ಫ್ಯಾನ್ಸ್ ಜೊತೆ, ಆ್ಯಂಡ್ ಅವ್ರಿಗೆಲ್ಲ ಒಂದು ಆಪರ್ಚುನಿಟಿ ನಿಮ್ಮನ್ನು ಹತ್ತಿರದಿಂದ ನೋಡೋದಕ್ಕೆ? ಇಲ್ಲ, ನಾನು ಆ್ಯಕ್ಚುಲಿ ಐ ಆಮ್ ವೆರಿ ಬ್ಯಾಡ್ ಇನ್ ದ್ಯಾಟ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯಾವತ್ತೂ ಆ್ಯಕ್ಟಿವ್ ಇದ್ದಿದ್ದೇ ಇಲ್ಲ. ಆಲ್ ದಿಸ್ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾ ಎಲ್ಲ ಯಾವುದೂ ಇರಲಿಲ್ಲ. ನಾನು ಇನ್ಸ್ಟಾ ನನ್ನ ನೀಸ್ ಬಲವಂತ ಮಾಡಿ ಅದೇನೇನೋ ನೋಡಬೇಕು ಅಂತ ಹೇಳಿ ಇದು ಮಾಡಿಸಿದ್ಲು. ಬಟ್ ಆಫ್ಟರ್ ಬಿಗ್ ಬಾಸ್, ಎಸ್, ಇಟ್ಸ್ ಟೈಮ್ ಫಾರ್ ಮೀ ಟು ಥ್ಯಾಂಕ್ ಮೈ ಫ್ಯಾನ್ಸ್. ಏಕೆಂದರೆ ಅವ್ರು ಕೊಟ್ಟ ಸಪೋರ್ಟ್ ಇದೆಯಲ್ಲ ಫಾರ್ ಬಿಗ್ ಬಾಸ್ ಸ್ಪೆಷಲಿ, ದಟ್ ಇಸ್ ಸಮಥಿಂಗ್ ಅಲ್ಟಿಮೇಟ್ ಫಾರ್ ಮೀ. ಆ್ಯಂಡ್ ಬಹಳ ಒಳ್ಳೆ ಕಮೆಂಟ್ಸ್ಗಳು ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ನಾನು ಇರೋ ಹಾಗೇನೆ. ಆ್ಯಂಡ್ ಯು ಆರ್ ರೈಟ್ ಫಾರ್ ದ ಬಿಗ್ ಬಾಸ್ ಅನ್ನೋ ಥರ, ಯು ಆರ್ ದ ವಿನ್ನರ್ ಅನ್ನೋ ಥರ ಎಲ್ಲ ಬಂದಿದೆ. ಐ ಶುಡ್ ಥ್ಯಾಂಕ್, ಆ್ಯಂಡ್ ವೋಟ್ ಮಾಡಿದ್ದಾರೆ. ಸಿ, ಇಷ್ಟು ಬ್ಯುಸಿ ಲೈಫ್ ಸ್ಟೈಲಲ್ಲಿ ನನಗೋಸ್ಕರ ಟೈಮ್ ತೊಗೊಂಡು ನನಗೆ ವೋಟ್ ಮಾಡಿದ್ದಾರೆ ಅಂದರೆ ದಟ್ ಇಸ್ ಸಮಥಿಂಗ್ ಬಿಗ್. ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ, ಐ ಜಸ್ಟ್ ರೀಸೆಂಟ್ಲಿ ಐ ವೆಂಟ್ ಲೈವ್ ಫಾರ್ ದ ಫಸ್ಟ್ ಟೈಮ್. ಇಷ್ಟು ವರ್ಷದ ನನ್ನ ಕೆರಿಯರಲ್ಲಿ ಫಾರ್ ದ ಫಸ್ಟ್ ಟೈಮ್ ಐ ವೆಂಟ್ ಲೈವ್. ಸೊ ಯಾ, ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಆ್ಯಂಡ್ ಈಗ ನನಗೆ ಅನಿಸ್ತಿದೆ ನಾನು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಅವಾಗವಾಗ ಮಾತಾಡ್ತಾ ಇರಬೇಕು, ಬಹಳ ಅನಿಸ್ತಾ ಇರೋದ್ರಿಂದ ಈಗ ನಾನು ಆ್ಯಕ್ಟಿವ್ ಆಗ್ತಾ ಇದ್ದೀನಿ, ಇನ್ನು ಆ ಪ್ರೋಸೆಸಲ್ಲಿ ಇದ್ದೀನಿ ಅಂಬೆಗಾಲು ಇಟ್ಕೊಂಡು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಒಂದು ಜನರ ಜೊತೆ ಕನೆಕ್ಟ್ ಆಗೋದಕ್ಕಾದರೆ ಇನ್ನೊಂದು ಆಪರ್ಚುನಿಟಿ ಥರನೂ ಆ್ಯಕ್ಟ್ ಮಾಡುತ್ತೆ. ಎಷ್ಟೊಂದು ಜನ ಥ್ರೂ ಇನ್ಸ್ಟಾಗ್ರಾಮ್ ಎಲ್ಲೆಲ್ಲೋ ಒಂದು ಪಾತ್ರಕ್ಕೆ ಅವಕಾಶ ಸಿಗುತ್ತೆ, ಅವರಿಗೆ ಸಿನಿಮಾ ಅವಕಾಶ ಸಿಗುತ್ತೆ, ಆ ಥರ ಎಲ್ಲ. ಆ್ಯಂಡ್ ಯು ಹ್ಯಾವ್ ಸೀನ್, ನೀವು ಆಡಿಷನ್ ಕೊಟ್ಟಿದ್ದು ಇದೆ ಆ್ಯಂಡ್ ನಿಮಗೆ ನೀವೇ ಬೇಕು ಅಂತಲೂ ಪಾತ್ರಕ್ಕೆ ತೊಗೊಂಡಿದ್ದಿದೆ. ಈಗ ಸೋಷಿಯಲ್ ಮೀಡಿಯಾ ಒಂದು ಆಪರ್ಚುನಿಟಿ ಆಗಲೂ ಪ್ಲೇ ಮಾಡುತ್ತೆ, ಇದ್ರ ಎಷ್ಟು ಮಟ್ಟಿಗೆ ನಿಮಗೆ ಅಡ್ವಾಂಟೇಜಸ್ ಇದೆ ಇದರಲ್ಲಿ, ಡಿಸ್ಅಡ್ವಾಂಟೇಜಸ್ ಇದೆ ಅನಿಸುತ್ತೆ? ಸಿ, ಎಲ್ಲ ಕಡೆ ದೇರ್ಸ್ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನೀವು ಚಾಯ್ಸ್ ಇಸ್ ವೆರಿ, ನಿಮ್ಮ ಚಾಯ್ಸ್ ಇಸ್ ಮ್ಯಾಟರ್ಸ್ ಹಿಯರ್. ನೀವು ಯಾವುದನ್ನು ಚೂಸ್ ಮಾಡ್ಕೋತೀರಿ, ಕೆಟ್ಟದ್ದು ಒಳ್ಳೇದು ಎರಡೂ ಕಡೆ ಇರುತ್ತೆ. ಬಟ್ ಯು ಶುಡ್ ಬಿ ಕೇರ್ಫುಲ್ ಅಟ್ ದ ಸೇಮ್ ಟೈಮ್. ಎಲ್ಲರನ್ನೂ ನಂಬೋಕ್ಕಾಗೋದಿಲ್ಲ, ಎಲ್ಲರೂ ಜೆನ್ಯೂನ್ ಆಗಿರ್ತಾರೆ. ಪ್ರತಿಯೊಬ್ಬರೂ ಈಗ ಯಾವುದೋ ಒಂದು ಫೀಲ್ಡ್ಗೆ ಹೋಗಬೇಕು ಆಸೆ ಪಡ, ಆ್ಯಕ್ಟಿಂಗೇ ತೊಗೊಳ್ಳೋಣ, ಆ್ಯಕ್ಟಿಂಗ್ ಈ ಥರ ಇದೆ ಆಫರ್ಸ್ ಅಂತ ಮಾಡಿದವರು ಜೆನ್ಯೂನ್ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಯು ಶುಡ್ ಬಿ ಕೇರ್ಫುಲ್, ಯಾರನ್ನಾದ್ರೂ ಒಬ್ಬನ ಗೈಡ್ ತಗೋಬೇಕು. ನೋ, ಸಂಬಡಿ ಶುಡ್ ಬಿ ದೇರ್ ಫಾರ್ ಯು, ಏನಾದರೂ ತೊಂದರೆ ಆದರೆ ನೋ ನೋಡ್ಕೊಳ್ಳೋದಕ್ಕೆ. ಸೊ ದಿಸ್ ಡಿಸ್ಅಡ್ವಾಂಟೇಜು ಇದೆ, ಅಡ್ವಾಂಟೇಜು ಇದೆ. ಈಗ ನಾನು ಹೇಳಿದಂಗೆ ನನ್ನ ಫ್ಯಾನ್ಸ್ ಜೊತೆಗೆ ಮಾತಾಡೋದಕ್ಕಾಗಿರ್ಬೋದು ಅಥವಾ ನನ್ನ ಒಪಿನಿಯನ್ಸ್ ಹೇಳ್ಕೊಳ್ಳೋಕ್ಕಾಗಲಿ, ಇಟ್ ಇಸ್ ಅ ವೆರಿ ಈಸಿ ವೇ ಈಗ ನನಗೆ ಈ ಥರ ನಾನು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಾಗಿರ್ಬೋದು ಅಥವಾ ನೋಡಿ ಏನೋ ಎನ್ಕರೇಜ್ ಮಾಡಿ, ಎಲ್ಲದಕ್ಕೂ ಇದೆಲ್ಲ ಪ್ಲಸ್ ಆಗುತ್ತೆ. ಬಟ್ ಏನೋ ಜೆನ್ಯೂನ್ ಇಲ್ಲ ಅಂತ ಅಂದಾಗ ತೊಂದರೆಗಳು ಆಗೋದು ಉಂಟು. ಎಷ್ಟೋ ಜನ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ, ಬರ್ತಾರೆ, ಬಟ್ ಅಲ್ಲಿ ಅವ್ರು ರಿಯಲ್ ಅಂತಲೇ ಗೊತ್ತಿರಲ್ಲ. ಎಷ್ಟೋ ಕಡೆ ತಪ್ಪಾಗಿರೋದು ಆಗಿದೆ, ಪ್ರಾಬ್ಲಮ್ ಆಗಿರೋದು ಆಗಿದೆ. ಸೊ ಯು ಶುಡ್ ಬಿ ಕೇರ್ಫುಲ್ ಯಾವುದೇ ಆಗಲಿ. ನಾನು ಹೇಳೋದು ಈ ಇಂಡಸ್ಟ್ರಿ ಅಂತಲೇ ಅಲ್ಲ, ಒಳ್ಳೆಯದು ಕೆಟ್ಟದ್ದು ಪ್ರತಿ ಇಂಡಸ್ಟ್ರಿಯಲ್ಲೂ ಇದೆ, ಪ್ರತಿ ಕಡೆಗೂ ಇದೆ.
ನೀವು ಸರಿಯಾದ ರೂಟನ್ನು ಹುಡುಕೋಬೇಕು ಅನ್ನೋದಷ್ಟೇ ನನ್ನ ಕಡೆಯಿಂದ ನಾನು ಅಡ್ವೈಸ್ ಮಾಡೋಕ್ಕಾಗೋದು. ತೆರೆ ಮೇಲೆ ನಾವು ನಿಮ್ಮನ್ನು ಒಂದು ಪಾತ್ರವಾಗಿ ನೋಡಿರ್ತೀವಿ, ಎಂಜಾಯ್ ಮಾಡ್ತಿರ್ತೀವಿ, ಆ್ಯಂಡ್ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ, ಅದು ಸೀರಿಯಲ್ ಇರಲಿ ಸಿನಿಮಾ ಇರಲಿ. ಹೊರಗಡೆ ನೀವು ನಿಮ್ಮ ಒಂದು ಶೆಡ್ಯೂಲ್ನ ಮ್ಯಾನೇಜ್ ಮಾಡೋದಿರುತ್ತಲ್ಲ, ಅದು ನಮಗೆ ಗೊತ್ತಾಗಲ್ಲ, ಆ್ಯಂಡ್ ತುಂಬ ಕಷ್ಟ ಇರುತ್ತೆ. ಇದಕ್ಕೆ ಒನ್ ಆಫ್ ದಿ ಸ್ಟ್ರಾಂಗ್ ಸಪೋರ್ಟಾಗಿ ನಿಲ್ಲೋದಂದರೆ ನಮ್ಮ ಫ್ಯಾಮಿಲೀಸ್ ಆ್ಯಂಡ್ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ, ಅವರೆಲ್ಲರೂ ಬಹುಶಃ ನೀವು ಸ್ಟಾರ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದಾಗಿಂದನೂ ದೇ ಹ್ಯಾವ್ ಆಕ್ಟೆಡ್ ಆಸ್ ಎ ಬಿಗ್ ಸಪೋರ್ಟ್ ಸಿಸ್ಟಮ್. ಹೇಗೆ ಇರ್ತಿತ್ತು ಅವ್ರ ಸಪೋರ್ಟ್ ನಿಮಗೆ? ಶೂಟಿಂಗ್ ಪ್ಲ್ಯಾನ್ ಮಾಡೋದು, ಹೋಗೋದು, ಹೇಳೋದು, ಡೇಟ್ಸ್ ಕೊಡೋದೆಲ್ಲ ಅಪ್ಪ ನೋಡ್ಕೋತಾ ಇದ್ರು. ಡ್ಯಾಡಿ ಹೇಳ್ತಾ ಇದ್ರು, ಡ್ಯಾಡಿ ಎದ್ದು ಇವತ್ತು ಇಲ್ಲಿ ಕಣೋ ಇಲ್ಲಿ ಶೂಟಿಂಗ್ ಅಂತ ಹೇಳ್ತಿದ್ರೆ ನಾನು ಅಲ್ಲಿ ಹೋಗಿ ಬರ್ತಾ ಇದ್ದೆ. ಇನ್ನು ಊಟಕ್ಕೆ ಸಂಬಂಧಪಟ್ಟಂಗೆಲ್ಲ ಅಮ್ಮ ನೋಡ್ಕೋತಾ ಇದ್ರು. ಫುಲ್ ನಂದು ಮನೆ ಊಟನೇ, ತಿಂಡಿ ಊಟ ರಾತ್ರಿ ಎಲ್ಲ ಸೇರಿ, ಜ್ಯೂಸು ಫ್ರೂಟ್ಸು ಎಲ್ಲಾನು ಮನೆ ಊಟ ಅದೆಲ್ಲ ಅಮ್ಮ ನೋಡ್ಕೋತಾ ಇದ್ರು. ಇನ್ನು ಶಾಪಿಂಗ್ ಎಲ್ಲ ನಮ್ಮ ಅಕ್ಕ ಹೆಲ್ಪ್ ಮಾಡೋರು, ಕಾಸ್ಟ್ಯೂಮ್ಸ್ಗೆ, ಸಾರೀಸ್ಗೆ ಈ ಥರ ಬೇಕು ಈ ಥರ ಬೇಕು ಅಂತ. ಅಕ್ಕನ ಮಗಳು ಬಂದಮೇಲೆ ಈಗ ಅಕ್ಕ ಸೈಡ್ ಹೋಗಿದ್ದಾರೆ, ಅಕ್ಕನ ಮಗಳು ಬಂದ್ಬಿಟ್ಟಿದ್ದಾಳೆ. ಸೊ ಕಂಪ್ಲೀಟ್ಲಿ ದ ಫ್ಯಾಮಿಲಿ ಸಪೋರ್ಟ್, ವಾಟ್ ಎವರ್ ನಾನು ಇವತ್ತು ಹೆಂಗೆ ಸ್ಟ್ರಾಂಗ್ ಆಗಿ ಇರ್ತೀನಿ ಇದ್ದೀನಿ ಅಂದರೂ ಕೂಡ ದಟ್ಸ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ. ಈಗ ಬಿಗ್ ಬಾಸ್ಗೂ ಅಷ್ಟೇ, ನಾನು ಹೊರಟ್ಬಿಟ್ಟೆ ಒಳಗೆ ಆರಾಮಾಗಿ ಕಾಸ್ಟ್ಯೂಮ್ ಕಳಿಸ್ಬಿಡಿ ಅಂತ, ನಾನೇನು ಹೇಳೂ ಇರಲಿಲ್ಲ, ಪಾಪ ಯಾರಿಗೂ ಏನು ಹೇಳಿಲ್ಲ, ಡಿಸೈನರ್ಗೆ ಏನು ಹೇಳಿಲ್ಲ, ಬಟ್ ನಾನು ಈ ಥರ ಬೇಕು ಕಾಸ್ಟ್ಯೂಮ್ ಅಷ್ಟೇ ಅಂತ ಹೇಳಿ ಹೋಗಿದ್ದೆ. ಆ್ಯಂಡ್ ಮೈ ಫ್ರೆಂಡ್ ಪ್ರಭಾಕರ್ ಹೆಲ್ಪ್ ಮೀ ಅ ಲಾಟ್ ಪಾಪ. ಅವ್ರು ತಂದು ಅವರೇ ಖುದ್ದಾಗಿ ಲೊಕೇಶನ್ ತಂದು ಕೊಡೋರು ಅಲ್ಲಿಗೆ ಬಿಗ್ ಬಾಸ್ ಮನೆ ಹತ್ರ. ಅಕಸ್ಮಾತ್ ಕೊರಿಯರ್ ಗೆರಿಯರ್ ಮಾಡಿದ್ರೆ ಸರಿಯಾದ ಟೈಮ್ ಹೋಗಲಿಲ್ಲ ಅಂದರೆ ನನಗೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ ಅವರೇ ತಂದು ಕೊಡ್ತಾ ಇದ್ರು. ಒಂದು ಕಡೆ ನಮ್ಮ ಅಕ್ಕ ಕಂಪ್ಲೀಟ್ಲಿ ಅವ್ರು ನೋಡ್ಕೊಂಡ್ರು, ನಾನು ಒಳಗೆ ಆಟ ಆಡೋದಕ್ಕಿಂತ ಪಾಪ ಅವ್ರು ತುಂಬ ಹೊರಗಡೆ ಅವ್ರ ಶಾಪಿಂಗ್. ವೀಕೆಂಡ್ ಬಂತು ಅಂದರೆ ಶಾಪಿಂಗ್ ಅಂತೆ, ಪಾಪ ನನಗೆ ಈ ಕಾಸ್ಟ್ಯೂಮ್ ಕೊಡಬೇಕು ಆ ಕಾಸ್ಟ್ಯೂಮ್ ಕೊಡಬೇಕು ಅಂತೆಲ್ಲ ಹೇಳಿ. ಸೊ ದೇವ್ ಅಫ್ಕೋರ್ಸ್ ಹೆಲ್ಪ್ಡ್ ಮೀ ಅ ಲಾಟ್. ಆ್ಯಂಡ್ ನಾವು ಕರೆಕ್ಟಾಗಿ ನಮ್ಮ ಒಂದು ಆ್ಯಕ್ಟಿಂಗ್ ಮೇಲೆ ಫೋಕಸ್ ಮಾಡೋದಕ್ಕೆ ಇವರೆಲ್ಲ ನಮಗೆ ತುಂಬ ತುಂಬ ಹೆಲ್ಪ್ ಆಗಿದೆ. ಯಾಕಂದರೆ ನಾನು ಪೀಸ್ಫುಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಯಾವತ್ತೂ ನಾನು ಟೆನ್ಷನ್ ತಗೋತಾ ಇಲ್ಲ. ಟೆನ್ಷನ್ ಅಂತ ಆಗಿದ್ದೆ ವೆನ್ ಮೈ ಫಾದರ್ ಹುಷಾರಿಲ್ಲದೆ, ಹುಷಾರು ತಪ್ಪದಾಗೇ ನನಗೆ ತುಂಬ ಪ್ರೆಷರ್ ಅಂತ ಆಗ್ತಾ ಇದ್ದಿದ್ದು. ಬಿಕಾಸ್ ನನ್ನ ಲೊಕೇಶನ್ ಒಂದು ಕಡೆ ಇರ್ತಾ ಇತ್ತು, ಹಾಸ್ಪಿಟ್ಲ್ ಒಂದು ಕಡೆ, ಮನೆ ಒಂದು ಕಡೆ. ಶೂಟಿಂಗ್ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ಮಾತಾಡಿಕೊಂಡು ಡ್ಯಾಡಿಗೆಲ್ಲ ಆರಾಮಾಗಿದ್ದಾರೆ, ಡ್ಯಾಡಿ ನೋ ಪ್ರಾಬ್ಲಮ್ ಎಲ್ಲ ಹೇಳಿ ಅಲ್ಲಿಂದ ಮಮ್ಮಿನ ಕರ್ಕೊಂಡು ಅಕ್ಕನ ಅಲ್ಲೇ ಬಿಟ್ಟು, ಅಕ್ಕ ರಾತ್ರಿ ಅಲ್ಲೇ ಡ್ಯಾಡಿ ಜೊತೆಗಿರೋರು, ನಾನು ಮಮ್ಮಿ ನನ್ನ ನೀಸು ಮನೆಗೆ ಬರ್ತಾ ಇದ್ವಿ. ಮನೆಗೆ ಬಂದರೆ ಇಟ್ ವಾಸ್ ಕಂಪ್ಲೀಟ್ಲಿ ಎಂಟಿ, ನಮ್ಮ ತಂದೆ ಇಲ್ಲದೆ ಇರೋದು. ಸೊ ಅವರು ಯಾವಾಗಲೂ ಮಾತಾಡ್ತಾ ಇದ್ರು, ಜೋರು 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 ಅವರು, ಸೌಂಡ್ ಜಾಸ್ತಿ. ಸೊ ಮನೆಗೆ ಬಂದಾಗ ಇಟ್ ವಾಸ್ ಲೈಕ್ ಯುನೋ ಕಂಪ್ಲೀಟ್ಲಿ ಒಂಥರ ಸೈಲೆಂಟ್. ಐ ಯೂಸ್ ಟು ಹೇಟ್ ದ್ಯಾಟ್, ಇಷ್ಟನೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಅಗೇನ್ ಬೆಳಿಗ್ಗೆ ಎದ್ದು ಮತ್ತೆ ಆ್ಯಸ್ ಯೂಶ್ವಲ್ ವರ್ಕ್ಗೆ, ನೀಸನ್ನ ಕರ್ಕೊಂಡು ಹೋಗು ಹಾಸ್ಪಿಟ್ಲ್ ಹತ್ರ ಹೋಗು, ಡ್ಯಾಡಿಗೆ ಹಾಯ್ ಹೇಳು, ಮಮ್ಮಿನಲ್ಲಿ ಬಿಡು, ಅಕ್ಕ ಯೂಸ್ ಟು ಕಮ್ ಹರ್ ಓನ್, ಅವ್ರು ಬಂದು ಅವ್ರ ವರ್ಕ್ಗೆ ಹೋಗಬೇಕಿತ್ತು, ಅವಳನ್ನ ಸ್ಕೂಲಿಗೆ ಬಿಡು, ನಾನು ಲೊಕೇಶನ್ಗೆ ಹೋಗು. ದಿಸ್ ವಾಸ್ ಲೈಕ್ ಆಲ್ಮೋಸ್ಟ್ ಒನ್ 5 to 6 months ಇದೇ ಥರ ಇರ್ತಿತ್ತು ಕೆಲಸ ನನಗೆ. ಆ ಟೈಮಲ್ಲಿ ಇಟ್ ವಾಸ್ ಹೆಕ್ಟಿಕ್ ಅನಿಸ್ಬಿಡ್ತು ಎಲ್ಲ ಕಡೆಯಿಂದ. ಅಲ್ಲಿ ಶಾರ್ಟಲ್ಲಿ ಇರ್ತಿರ್ತೀನಿ, ಒಂದೊಂದು ಸಲ ಕಾಲ್ ಬರೋದು ನನಗೆ, ಡ್ಯಾಡಿ ಇಸ್ ನಾಟ್ ವೆಲ್, ನಿನ್ನ ನೋಡಬೇಕು ಅಂತಿದ್ದಾರೆ ಅಂತ. ಆ್ಯಂಡ್ ಆಗಲೇ ನಾವು ಇದ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ರಿಯಲ್ ಲೈಫಲ್ಲೂ ರೀಲ್ ಲೈಫಲ್ಲೂ ಸೀನ್ಸ್ ಸಿಂಕ್ ಆಗತ್ತೆ ಅಂತ. ದಿಸ್ ಆಲ್ಸೋ ಹ್ಯಾಪನ್. ಇಲ್ಲಿ ನಮ್ಮ ತಂದೆ ನನ್ನ ನೋಡಬೇಕು ಅಂತ ಕೇಳ್ತಾ ಇದ್ದಾರಂತೆ. ನಾನು ಶೂಟಿಂಗಲ್ಲಿದ್ದೆ, ಅಲ್ಲಿ ಶೂಟಿಂಗಲ್ಲಿ ನನ್ನ ಸೀನ್ ಅದನ್ನೇ, ನನ್ನನ್ನು ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ, ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಏನೋ ಆಗಿರುತ್ತೆ, ಅಲ್ಲಿ ಜೈಲರ್ ನನ್ನನ್ನು ಬಿಡಲ್ಲ ಅಂತ ಕೂತಿರ್ತಾರೆ, ಪರ್ಮಿಷನೇ ಕೊಡಲ್ಲ ನಾನು ಅಂತ ಹೇಳಿ. ಸೊ ಇಟ್ ವಾಸ್ ಹೆಂಗ್ ಸಿಂಕ್ ಆಗ್ತಿತ್ತು ನನಗೆ ರಿಯಲ್ ಲೈಫ್ಗೂ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಅಂತಂದರೆ, ಇಟ್ ವಾಸ್ ಕ್ವೈಟ್ ಎಮೋಷ್ನಲ್ ಆಗ್ತಾ ಇದ್ದೆ. ಆ್ಯಂಡ್ ಅವರು ತುಂಬ ಹೆಲ್ಪ್ ಮಾಡಿದ್ರು ಶೂಟಿಂಗಲ್ಲಿ ಕೂಡ ನನಗೆ, ಸಾಕಷ್ಟು ಸಲ ಬಿಡ್ತಿದ್ರು. ಬಟ್ ಇನ್ ಮೆಗಾ ಸೀರಿಯಲ್ ಅಂದರೆ ಹೋಗ್ತಾ ಇರಬೇಕಲ್ಲ, ಆ್ಯಂಡ್ ವೆನ್ ಯು ಡೂ ಅ ಲೀಡ್ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮಾಡ್ತಾ ಇದ್ದೆ, ಮ್ಯಾನೇಜ್ ಮಾಡ್ತಾ ಇದ್ದೆ, ಬಟ್ ಅವ್ರ ಸಪೋರ್ಟ್ ತುಂಬಾ ಇತ್ತು ನನಗೆ. ಆ್ಯಂಡ್ ಇಟ್ ಶೋಸ್ ಎಷ್ಟು ಸ್ಟ್ರಾಂಗ್ ಪರ್ಸನ್ ಅನ್ನೋದು. ಆ್ಯಂಡ್ ಅದು ಬಿಗ್ ಬಾಸಲ್ಲೂ ನಾವು ನೋಡಿದ್ವಿ, ಆ್ಯಂಡ್ ಇಫ್ ಯು ಸೇ ದಿಸ್ ನಮ್ಗೆ ಗೊತ್ತಾಗೋಗುತ್ತೆ, ಯು ವುಡ್ ಹ್ಯಾವ್ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್ ಡೆಫಿನೆಟ್ಲಿ. ನೀವಾಗಲೇ ಒಂದು 2-3 ಹೇಳ್ತಾ ಇದ್ರಿ, ಆ್ಯಂಡ್ ಈ ಥರ ನಿಮಗೆ 1,000 ಆಗಿರಬಹುದೇನೋ, ನಿಮ್ಮ ಫ್ಯಾನ್ಸ್ ಜೊತೆ ಆಗಿರುವಂಥ ಸ್ಟ್ರೇಂಜ್ ಮೂಮೆಂಟ್ಸ್, ಅವ್ರು ನಿಮ್ಮನ್ನ ಕಂಡಿಡ್ದಿದ್ದಿರ್ಬೋದು ಅಥವಾ ನಿಮ್ಮನ್ನ ಪಾತ್ರವಾಗಿ ನಿಮ್ಮನ್ನ ಮಾತಾಡ್ಸಿರೋದಿರುತ್ತೆ, ಇನ್ಯಾವುದಾದ್ರು ತುಂಬ ಲೈಕ್ ವಿಯರ್ಡ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರುತ್ತಲ್ಲ? ವಿಯರ್ಡ್ ಅಂತ ಇಲ್ಲ, ಬಟ್ ಏನಂದ್ರೆ ಮನೆಗೆ ಬರೋರು, ನಾನು ಬಾಗಿಲು ತೆಗೀತಿದ್ದೆ, ನನ್ನ ನೋಡ್ಬಿಟ್ಟು ಸಿರಿ ಮೇಡಮ್ನ ನೋಡ್ಬೇಕು ಇದಾರ ಅನ್ನೋರು, ನಾನು ಇಲ್ಲ ಅವ್ರು ಇಲ್ಲಿ ಹೋಗಿದ್ದಾರೆ,
ಓ ಹೌದಾ, ನೀವು ಅವ್ರ ಸಿಸ್ಟರ್ ಅನ್ಸುತ್ತಲ್ಲ ಅಂದರು ನಾನು. ಹಾ ಹೌದು ಅಂದ್ರೆ ಹೊಟ್ಬಿಡೋರು, ನಾನೊಂದನೇ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಆಮೇಲೆ ನಾನೇ ಕರೆದೆ, ಇಲ್ಲ ಬನ್ನಿ ನಾನೇ. ಅಯ್ಯೋ ಮೇಡಮ್ ಇಷ್ಟು ಚಿಕ್ಕವ್ರ ಥರ ಕಾಣ್ತಿರಲ್ಲ, ದೊಡ್ಡವ್ರು ದೊಡ್ಡವ್ರ ಥರ ಕಾಣ್ತಿರಲ್ಲ ಮ್ಯಾಮ್ ಅಂತ. ಅಲ್ಲಿ ಕಾಸ್ಟ್ಯೂಮ್ ಎಲ್ಲ ಹಂಗಿರುತ್ತಲ್ಲಪ್ಪ ಅದಕ್ಕೇನೆ ಅಂತ ಆ ಥರ ಎಲ್ಲ ಬಂದು ಮಾತಾಡ್ಸ್ಕೊಂಡು ಹೋದಿರ್ತಾರೆ. ಆ್ಯಂಡ್ ನಾನು ಅಲ್ಲೆಲ್ಲೋ ಏನೋ ಶಾಪಿಂಗ್ ಗಿಪಿಂಗ್ ಮಾಡ್ತಿರ್ತೀನಿ, ಇಲ್ಲ ಅವರೇ ಅಂತ ಒಬ್ಬರು, ಇಲ್ಲ ಅವರಲ್ಲ ಇನ್ನು ಚಿಕ್ಕವ್ರ ಥರ ಇದ್ದಾರೆ ಅವ್ರು ಇನ್ನೂ ದೊಡ್ಡವರು ಅಂತ ಅಷ್ಟು ಕಾನ್ವರ್ಸೇಷನ್ಸ್ ನಡೆಯುತ್ತೆ. ಆ್ಯಂಡ್ ಒಂದು ಅಜ್ಜಿ ಎಲ್ಲನೂ ನನಗೆ ಸೀರಿಯಲಲ್ಲಿ ತುಂಬ ಕಷ್ಟ ಅಂತ ಹೇಳಿ ಸ್ಟೇಜ್ ಒಂದು ಫಂಕ್ಷನಲ್ಲಿ ಆ್ಯಸ್ ಅ ಗೆಸ್ಟಾಗಿ ಹೋಗಿದ್ದೆ ನಾನು, ಎಲ್ಲ ಮುಗೀತು, ತುಂಬ ಆಗಿದೆ ಒಂದು 70-80 ಇರಬಹುದು. ಅಜ್ಜಿ ಬಂದರು, ಅವರು ಇದರಿಂದ ಚೀಲದಿಂದ ಒಂದು 5 ರೂಪಾಯಿ ತೆಗೆದು ನನಗೆ ಕೊಟ್ಟರು. ನಾನು ಇದೇನಕ್ಕೆ ಅಜ್ಜಿ ಅಂತಂದರೆ, ಇಲ್ಲಮ್ಮ ನೀನು ತುಂಬ ಕಷ್ಟಪಡ್ತಿದ್ಯ ಮಗಳೇ, ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ, ನನ್ನ ಹತ್ರ ಇರೋದು ಇಷ್ಟೇ, 5 ರೂಪಾಯಿ ಇದೆ ನನ್ನ ಹತ್ರ, ತಗೋ ಮಗಳೇ ಅಂತ ಕೊಟ್ಟಿದ್ರು. ಅದೆಲ್ಲ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಎಷ್ಟು ಹತ್ರ ತೊಗೊಂಬಿಟ್ಟಿದ್ದಾರೆ ನನ್ನನ್ನು, ಹೆಂಗಪ್ಪ ಅಂತ. ಅದನ್ನೆಲ್ಲ ನಾನು ಈಗಲೂ ಹಾಗೆ ಇಟ್ಕೊಂಡಿದ್ದೀನಿ. ಹಾಂ, ಆ್ಯಂಡ್ ಇನ್ನೊಬ್ರು ಪೋಸ್ಟ್ ಕಳಿಸಿದ್ರು, ನಾನು ನಿಮ್ಮ ತಮ್ಮ ಅಂತ ಅಂದ್ಕೊಳ್ಳಿ, ನೀವು ಕಷ್ಟದಲ್ಲಿದ್ದೀರ ಅಂತ ಹೇಳಿ 100 ರೂಪೀಸ್ ನೋಟನ್ನು ಹಾಕಿ ಪೋಸ್ಟ್ ಮಾಡಿದ್ದಾರೆ. ಇಬ್ಬರು ಮೂರು ಜನ ಆ ಥರ, ಇದು ತಮ್ಮನಿಂದ ನಿಮಗೆ ಕೊಡ್ತಾರೆ ಒಂದು ಸಣ್ಣ ಸಹಾಯ ಅಂದ್ಕೊಳ್ಳಿ ಅಂತ. ಸೊ ಈ ಥರದ್ದೆಲ್ಲ ಸುಮಾರು ನಡೆದಿದೆ. ನಮಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ, ನೀವು ಈ ಥರ ಎಲ್ಲ ಸ್ಟೋರಿ ಹೇಳಿದಾಗ ಹಿಂಗೆಲ್ಲ ಆಗಿತ್ತು ಅಂದಾಗ ನಮಗೆ ಏನೋ ಪ್ರೌಡ್ ಫೀಲಿಂಗ್ ಆಗ್ತಾ. ಇವಾಗ ನೆಕ್ಸ್ಟ್ ಯಾವ ಥರ ರೋಲ್ಸ್ ಮಾಡಬೇಕಂತ ಇದೆ? ಆ್ಯಂಡ್ ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಬಂದಿದೆ? ನಾನು ಯಾವಾಗಲೂ ಪ್ರಿಫರ್ ಮಾಡೋದೇ ಪರ್ಫಾರ್ಮಿಂಗ್. ನನಗೆ ನಾನೇ ಚಾಲೆಂಜ್ ಮಾಡ್ಕೋಬೇಕು, ಐ ಹ್ಯಾವ್ ಟು ಪರ್ಫಾರ್ಮ್ ಮೋರ್ ಅಂತ ಆಸೆ ನನಗೆ. ಹೋಮ್ವರ್ಕ್ ಮಾಡ್ಕೋಬೇಕು ಆ ರೋಲ್ಸ್ಗೋಸ್ಕರ ಅನ್ನೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಕೈಂಡ್ ಆಫ್ ಅ ರೋಲ್. ಆ್ಯಂಡ್ ಕನ್ನಡ ಮಾಡಬೇಕು ಅನ್ನೋ ಆಸೆ ಜಾಸ್ತಿ ಇದೆ, ಬಿಕಾಸ್ ತುಂಬ ಗ್ಯಾಪ್ ಆಯಿತು ನಂಗೆ ಕೊಡೋಕ್ಕೆ, ಇಷ್ಟ ಇಲ್ಲ ಇನ್ನು ಗ್ಯಾಪ್ ಕೊಡೋಕ್ಕೆ. ಸೊ ಆ ಥರದ್ದು ಒಂದು ಒಳ್ಳೆ ಕತೆ ಬಂದರೆ ಖಂಡಿತವಾಗ್ಲೂ ಐ ವಿಲ್ ಡು ಇಟ್. ಆ್ಯಂಡ್ ನಾವು ಕಾಯ್ತಾ ಇರ್ತೀವಿ, ಬಿಕಾಸ್ ನಾವು ಕನ್ನಡದಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೊಂಡಿದ್ದೀವಿ. ಐ ಆಮ್ ಬ್ಲೆಸ್ಡ್ ನೋಡಿ, ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಅಭಿಮಾನಿಗಳಿದ್ದಾರೆ, ವೆಯ್ಟ್ ಮಾಡ್ತಿದ್ದಾರೆ ಪ್ರಾಜೆಕ್ಟ್ ಮಾಡಲಿ ಅಂತ. ಆ್ಯಂಡ್ ಎವ್ರಿ ಟೈಮ್ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಎನ್ಕರೇಜ್ ಮಾಡಿರೋದು ಅವರೇನೆ, ಅವರಷ್ಟು ಪ್ರೀತಿ ಕೊಟ್ಟಿರೋದ್ರಿಂದನೇ ನಾನು ಅಷ್ಟು ಬ್ಯಾಕ್ ಟು ಬ್ಯಾಕ್ ಮಾಡೋಕ್ಕಾಯಿತು. ಸೊ ಐ ಆಮ್ ಆಲ್ಸೋ ವೆಯ್ಟಿಂಗ್, ಒಳ್ಳೆ ರೋಲ್ ಬರಲಿ, ಹ್ಯಾವ್ ಟು ಕಮ್ ಆ್ಯಂಡ್ ಮತ್ತೆ ಅದೇ ಥರ ಬರಬೇಕು ಅನ್ನೋ ಆಸೆ ಇದೆ. ಖಂಡಿತ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅಗೇನ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಈ ಒಂದು 12 ಲಾಂಗ್ ವೀಕ್ಸ್ ಬಿಗ್ ಬಾಸ್ ಜರ್ನಿಗೆ. ಆ್ಯಂಡ್ ಆಲ್ಸೋ ನಿಮ್ಮ ಪೊಟೆನ್ಷಿಯಲ್ಗೆ, ನಿಮ್ಮ ಒಂದು ಪರ್ಸೋನಾಗೆ ಸೂಟ್ ಆಗುವಂಥ ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ನಿಮ್ಮನ್ನ ಸ್ಕ್ರೀನಲ್ಲಿ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಸೋ ಮಚ್, ನಿಮಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಆದಷ್ಟು ಬೇಗ ಆನ್ ಸ್ಕ್ರೀನ್ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.